ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಕರ್ಕಾಟಕ ರಾಶಿಯ ಫಲವನ್ನು ನಾವು ತಿಳ್ಕೊಳ್ತಾ ಇದ್ವಿ ಅಲ್ವಾ. ಸೊ ಹಿಂದಿನ ಎಪಿಸೋಡಿನಿಂದ ಕರ್ಕಾಟಕ ರಾಶಿಯ ಫಲವನ್ನು ತಿಳ್ಕೊಳ್ತಾ ಇದ್ವಿ, ಇವತ್ತು ಅದನ್ನು ಮುಂದುವರಿಸೋಣ. ಚಂದ್ರನ ಬಗ್ಗೆ, ಕರ್ಕಾಟಕ ರಾಶಿ ಮತ್ತು ಚಂದ್ರನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಚಂದ್ರನು ಅತ್ರಿ ಋಷಿ ಮತ್ತು ಅನಸೂಯ ಅವರ ಮಾನಸ ಪುತ್ರ. ಅಂದರೆ ಚಂದ್ರ ಬಯಲಾಜಿಕಲ್ ಮಗ ಅಲ್ಲ, ಅಂದರೆ ತಾಯಿ ಗರ್ಭ ಧರಿಸಿ ಯೋನಿಯಿಂದ ಹುಟ್ಟಿರ್ತಕ್ಕಂಥವನಲ್ಲ. ಅತ್ರಿ ಮಹರ್ಷಿಗಳಿಗೆ ಸಂತಾನ ಬೇಕು ಅಂತ ಯೋಚನೆ ಬಂದ ತಕ್ಷಣವೇ, ಮನಸ್ಸಿಗೆ ಆ ವಿಚಾರ ಬಂದ ತಕ್ಷಣವೇ ಚಂದ್ರ ಅತ್ರಿ ಋಷಿಯ ಕಣ್ಣಿನಿಂದ ಹುಟ್ಟಿರ್ತಕ್ಕಂಥವನು. ಆದ್ದರಿಂದ ಚಂದ್ರನನ್ನು ಕಣ್ಣಿಗೆ ಕಾರಕ ಅಂತ ಪರಿಗಣಿಸಲಾಗಿದೆ. ಹಾಗೇನೆ ಅತ್ರಿ ಅರ್ಥ ಏನಂದರೆ ಅವಶ್ಯಕತೆಗಿಂತ ಹೆಚ್ಚು ಊಟ ಮಾಡುವುದು. ಆದ್ದರಿಂದ ಚಂದ್ರ ಆಹಾರದ ಕಾರಕ. ನೀವು ನೋಡಿ, ಈ ಸಹಜ ಕುಂಡಲಿಯಲ್ಲಿ, ಕಾಲಪುರುಷ ಕುಂಡಲಿಯಲ್ಲಿ ಎರಡನೇ ಮನೆ ವೃಷಭ ರಾಶಿ ಏನಿದೆ, ಆ ಎರಡನೇ ಮನೆ ಆಹಾರ ರಿಸೋರ್ಸ್ ರಾಶಿ. ಅಲ್ಲಿ ವೃಷಭದಲ್ಲಿ ಚಂದ್ರ ಉಚ್ಚನಾಗ್ತಾನೆ ಹಾಗೂ ಚಂದ್ರ ಆಹಾರದ ಕಾರಕ. ಸೊ ಕಾಲಪುರುಷನ ಕುಂಡಲಿಯಲ್ಲಿ ಎರಡನೇ ಮನೆ ಊಟದ ಮನೆ ಕೂಡ, ಆಹಾರವನ್ನು ಸೂಚಿಸುವಂಥ ಮನೆ ಕೂಡ. ಹೀಗಾಗಿ ಚಂದ್ರ ಅಲ್ಲಿ ವಿಶೇಷವಾಗಿ ಆಹಾರದ ಕಾರಕನು ಆಗೋದ್ರಿಂದ ಚಂದ್ರನಲ್ಲಿ ಈ ವಿಶೇಷ ಗುಣಗಳಿವೆ. ಯಾರಿಗೆ ಲಗ್ನದಲ್ಲಿ ಚಂದ್ರ ಇರ್ತಾನೋ, ಅಥವಾ ಲಗ್ನಾಧಿಪತಿಗೆ ಚಂದ್ರ ಇರ್ತಾನೋ, ಅಥವಾ ಕರ್ಕಾಟಕ ಲಗ್ನದವರು, ಅವರುಗಳಿಗೆ ಅಡುಗೆ ಮಾಡೋದು ತುಂಬ ಇಷ್ಟ. ಒಳ್ಳೊಳ್ಳೆ ಡಿಶಸನ್ನು ಟ್ರೈ ಮಾಡೋದು, ಹೊಸ ಹೊಸ ಆಹಾರ ವೆರೈಟೀಸನ್ನು ಮಾಡೋದು ಇಷ್ಟವಾಗತ್ತೆ. ಹೀಗಾಗಿ ಆ ಚಂದ್ರನಲ್ಲಿ ಆಹಾರದ ಒಂದು ಕ್ವಾಲಿಟೀಸ್ ಇದೆ ಅಂತ. ಆದ್ದರಿಂದ ಚಂದ್ರ ಆಹಾರದ ಕಾರಕ. ನೀವು ಯಾವ ರೀತಿ ಆಹಾರ ಸೇವಿಸುವಿರಿ ಎನ್ನುವುದನ್ನು ಚಂದ್ರನಿಂದ ತಿಳಿಯಬಹುದು. ಸೊ ಎರಡನೇ ಮನೆ ಊಟ ಮಾಡೋದು ಕೂಡ ಆದ್ದರಿಂದ ನೀವು ಯಾವ ರೀತಿ ಊಟ ಮಾಡ್ತೀರಾ ಅನ್ನೋದನ್ನು ನಾವು ಚಂದ್ರ ನಿಮ್ಮ ಜಾತಕದಲ್ಲಿ ಹೇಗಿದೆ, ಎಲ್ಲಿ ಕೂತಿದೆ ಅನ್ನೋದರ ಮೇಲೆ ತಿಳಿಯಬಹುದು. ಆಹಾರ ಯಾವಾಗ ವೇಸ್ಟ್ ಮಾಡುವರೋ ಆಗ ಶನಿ ಚಂದ್ರನ ಸಂಬಂಧವಿರುವುದು. ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಚಂದ್ರನ ಸಂಯೋಗ ಇದ್ದರೆ, ಕಂಜಂಕ್ಷನ್ ಅಂತ ನಾವೇನು ಹೇಳ್ತೀವಿ, ಇಬ್ಬರು ಒಟ್ಟಿಗೆ ಇದ್ದರೆ ಅವರು ಆಹಾರವನ್ನು ವೇಸ್ಟ್ ಮಾಡ್ತಾರೆ. ಹೇಗೆ ಅಂದರೆ, ಚಂದ್ರ ಆಹಾರದ ಕಾರಕ, ಶನಿ ಬಂದು ವೇಸ್ಟ್ ಮಾಡೋದು, ಹಾಳು ಮಾಡೋದು, ಅಥವಾ ಉಳಿದಿರ್ತಕ್ಕಂಥ ಆಹಾರ. ಅದೇ ಫಾರ್ ಎಕ್ಸಾಂಪಲ್, ಇದೇ ಚಂದ್ರ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ನು ಮೂರನೇ ಮನೆಯಲ್ಲಿತ್ತು ಅಂದ್ಕೊಳ್ಳಿ. ಅಂದರೆ ವೃಷಭದಲ್ಲಿ ವೃಷಭ ಮೂರನೇ ಮನೆ ಆದರೆ, ಆಗಿ ವೃಷಭ ಮೂರನೇ ಮನೆ ಆಗಬೇಕು ಅಂದರೆ ಮೀನ ಲಗ್ನ ಆಗಿರಬೇಕು ಅಲ್ವಾ. ಸೊ ಶನಿ ಚಂದ್ರನ ಕಾಂಬಿನೇಷನ್ನು ವೃಷಭದಲ್ಲಿ ಮೂರನೇ ಮನೆಯಲ್ಲಿತ್ತು ಅಂದರೆ ಅರ್ಥ ಏನು ಅಂದರೆ, ಮೂರನೇ ಮನೆ ಅಂದರೆ ಗೇಟು, ನಿಮ್ಮ ಮನೆಯ ಹೊರಗಡೆಯ ಗೇಟಿನ ಭಾಗ, ಮನೆಯಿಂದ ಹೊರಗಡೆ ಭಾಗ ಅಂತ ತಗೊಳ್ಬೋದು. ಚಂದ್ರ ಬಂದು ಊಟ, ಶನಿ ಬಂದು ವೇಸ್ಟ್, ಹಾಳು ಮಾಡುವಂಥದ್ದು, ಉಳಿದಿರ್ತಕ್ಕಂಥದ್ದು ಆಹಾರ, ಅದನ್ನು ಅವನು ಮನೆಯಿಂದ ಹೊರಗಡೆಗೆ ಚೆಲ್ತಾನೆ. ಸೊ ಆ ರೀತಿ ಕೂಡ ನೀವು ಅದನ್ನು ಪ್ರಿಡಿಕ್ಷನ್ಗೆ ತಗೋಬಹುದು. ಸೊ ಶನಿ ಚಂದ್ರನ ಕಾಂಬಿನೇಷನ್ ಯಾರಿಗಿರುತ್ತೋ ಅಂಥವರು ಆಹಾರವನ್ನು ವೇಸ್ಟ್ ಮಾಡ್ತಾರೆ, ಎಲ್ಲ ತಿಂದೊಟ್ಟ ಕೊನೆಗೆ ತಟ್ಟೆಯಲ್ಲಿ ಒಂದು ಸ್ವಲ್ಪ ಬಿಡೋದು, ಅದೊಂದು ಕೆಟ್ಟ ಅಭ್ಯಾಸ. ಸೊ ಅದನ್ನು ಮಾಡೋದು ಒಳ್ಳೆಯದಲ್ಲ, ಯಾಕಂದರೆ ಅನ್ನಪೂರ್ಣೇಶ್ವರಿಗೆ
ನಾವು ಬೆಲೆ ಕೊಡಬೇಕು, ಅನ್ನಕ್ಕೆ ಬೆಲೆ ಕೊಡಬೇಕು. ಒಂದು ಅಗಳನ್ನು ಕೂಡ ನಾವು ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡು ಕಡಿಮೆ ಕಡಿಮೆ ಸ್ವಸ್ವಲ್ಪ ಹಾಕ್ಕೊಂಡು ಮೂರ್ನಾಲ್ಕು ಸರಿ ಹಾಕ್ಕೊಂಡು ತಿಂದರೂ ಪರವಾಗಿಲ್ಲ. ಒಂದೇ ಸರಿಗೆ ರಾಶಿ ಹಾಕೊಂಡ್ಬಿಡೋದು, ಕೊನೆಗೆ ಒಂದು ಅರ್ಧ ಮುಕ್ಕಾಲು ಭಾಗ ತಿನ್ನೋದು, ಇನ್ನು ಚೆಲ್ಲೋದು ಮಾಡಬಾರ್ದು. ನೀವು ಬೇರೆ ಪ್ರಾಣಿಗಳಿಗೆ ಆಹಾರ ಹಾಕಬೇಕಂದ್ರೆ ನಿಮ್ಮ ಎಂಜಲನ್ನೇ ಹಾಕಬೇಕಂತ ಏನಿಲ್ಲ. ನೀವು ಎಷ್ಟು ಬೇಕೋ ಅಷ್ಟು ತಿಂದು ಸಪ್ರೇಟಾಗಿ ನೀವು ತೊಗೊಂಡೋಗಿ ಹಾಕಿದ್ರೂ ಅದು ಬಹಳ ಶ್ರೇಷ್ಠವಾಗತ್ತೆ. ಅದು ದಾನ ಮಾಡಬೇಕು ಅಥವಾ ಒಂದು ಮೂಕ ಪ್ರಾಣಿ ಊಟ ಹಾಕಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಊಟ ಬಡಿಸ್ದಂಗೆ ಆಗತ್ತೆ. ಇಲ್ಲಿ ನಿಮಗೆ ತಿಂದು ಸಾಕಾಗಿ ಅಯ್ಯೋ ಚೆಲ್ಲೋ ಉದ್ದೇಶಕ್ಕೆ ಅದು ತೊಗೊಂಡೋಗಿ ಹಾಕಿದ್ರೆ ಅದು ಅಷ್ಟು ಸೂಕ್ತವಾದ ದಾನ ಆಗೋದಿಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಹಾಕ್ಕೊಂಡು ತಿಂದು ವೇಸ್ಟ್ ಮಾಡದೇ ಇದ್ದ ಹಾಗೆ ಚೆನ್ನಾಗಿರೋ ಆಹಾರವನ್ನು ಎಂಜಲ್ ಆಗದೆ ಇರೋದನ್ನು ನೀವು ತೊಗೊಂಡೋಗಿ ಪ್ರಾಣಿಗಳಿಗೆ ಹಾಕಿದಾಗ ಅದು ಒಂದು ವಿಶೇಷವಾದ ದಾನವಾಗತ್ತೆ. ಅದರ ಫಲ ಕೂಡ ನಿಮಗೆ ಒಳ್ಳೆಯದು ಸಿಗತ್ತೆ. ಚಂದ್ರ ರಾಹು ಸಂಯೋಗವಿದ್ದರೆ ಬೇಗ ಬೇಗ ತಿನ್ನುವರು. ಅಂದರೆ ಫಾರ್ ಎಕ್ಸಾಂಪಲ್ ಎರಡನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಎರಡನೇ ಮನೆ ಊಟದ್ದು ಅಂತ ನಾನು ಹೇಳಿದ್ದೀನಿ ಅಲ್ಲಿ. ಸೊ ಅಲ್ಲಿ ರಾಹು ಆತುರ, ರಾಹುಗೆ ಯಾವಾಗಲೂ ಆತುರ ಆತುರ ಆತುರ, ಇನ್ನೂ ಬೇಕು ಬೇಕು ಬೇಕು, ಹಪ ಹಪ ಅನ್ನೋ ಒಂದು ಆಟಿಟ್ಯೂಡ್. ಹೀಗಾಗಿ ಎಲ್ಲ ಚೆಲ್ಕೊಂಡು ಮಾಡಿಕೊಂಡು ತಿಂತಾನೆ. ಇನ್ನೊಂದರಲ್ಲಿ ಏನು ಹೇಳ್ತಾರೆ ಅಂದರೆ ರಾಹುಗೆ ಕೆಳಗಡೆಗೆ ಜಾ ಇಲ್ಲ. ಸೊ ಹೀಗಾಗಿ ಅವನು ಹೇಗೆ ವಿಚಿತ್ರವಾಗಿ ತಿಂತಾನೆ ಅಂತ. ಹಾಗೆ ಚಂದ್ರ ಮತ್ತು ರಾಹುವಿನ ಸಂಯೋಗ ಇದ್ದಾಗ ಅವರು ಬಹಳ ಬೇಗ ಬೇಗ ತಿಂತಾರೆ. ಆಮೇಲೆ ತಾಮಸಿಕ ಆಹಾರ ಸೇವಿಸುವರು. ತಾಮಸಿಕ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಇಂಥದ್ದನ್ನೆಲ್ಲ ರಾಹು ಚಂದ್ರನ ಜೊತೆಗಿದ್ದಾಗ ಅಂಥ ಆಹಾರವನ್ನೇ ಅವರು ಹೆಚ್ಚು ಇಷ್ಟಪಡ್ತಾರೆ. ಆಗ ರಾಹು ಇನ್ನೂ ಅಗ್ರೆಸಿವ್ ಆಗ್ತಾನೆ. ನಿಮ್ಮಲ್ಲಿ ಆ ಆ್ಯಟಿಟ್ಯೂಡ್, ನಿಮ್ಮಲ್ಲಿ ಆ ಸ್ವಭಾವ ಹೆಚ್ಚು, ನಾವೇನು ತಿಂತೀವೋ ಅದೇ ರೀತಿ ನಮ್ಮ ಹಾವಭಾವ ಆಗಿರ್ಬೋದು, ನಮ್ಮ ದೇಹದ ಬೆಳವಣಿಗೆ ಆಗಿರ್ಬೋದು, ನಮ್ಮ ಮನಸ್ಸಿನ ಸ್ವಭಾವಗಳು ಆ ರೀತಿ ನಮ್ಮಲ್ಲಿ ಉದ್ಭವ ಆಗ್ತವೆ. ಆದ್ದರಿಂದ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೋಬೇಕು ಅಂತಾದರೆ ಈ ತಾಮಸಿಕ ಆಹಾರವನ್ನು ಮಾಂಸಾಹಾರವನ್ನು ಬಿಡಬೇಕು. ಬಿಟ್ಟರೆ ಮನಸ್ಸು ಶಾಂತವಾಗಿರುತ್ತೆ, ಆ ಉದ್ರೇಕ ಸ್ವಭಾವಗಳು ಕಡಿಮೆ ಆಗತ್ತೆ. ಚಂದ್ರನಿಗೆ ಯಾರೋ ಶತ್ರುಗಳಿಲ್ಲ. ಎಲ್ಲ ನವಗ್ರಹಗಳಲ್ಲಿ ನೀವು ನೋಡಿದ್ರೆ ಚಂದ್ರ ಎಲ್ಲರ ಜೊತೆಯಲ್ಲೂ ಮಿತ್ರನೇ. ಕೆಲವೊಂದು ಗ್ರಹಗಳು ಚಂದ್ರನನ್ನು ಶತ್ರು ಅಂತ ಭಾವಿಸ್ತವೆ, ಆದರೆ ಚಂದ್ರನಿಗೆ ಯಾರೂ ಶತ್ರುಗಳೇ ಇಲ್ಲ. ಆದ್ದರಿಂದ ಚಂದ್ರ ನೀರಿನ ಕಾರಕ ಅಲ್ವಾ? ಕರ್ಕಾಟಕ ರಾಶಿ ಬಂದು ವಾಟ್ರಿ, ನೀರನ್ನು ತೋರಿಸುವಂಥದ್ದು. ನೀರು ಯಾವ ಆಕಾರದಲ್ಲಿ, ಯಾವ ಪಾತ್ರೆಯ ಆಕಾರದಲ್ಲಿ ನೀವು ನೀರನ್ನು ಹಾಕ್ತಿರೋ ಆ ಪಾತ್ರೆ ಆಕಾರಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಒಂದು ಪಾತ್ರೆ ನೀರಲ್ಲಿ ಒಂದು ತೊಟ್ಟು ಕಲರನ್ನು ಹಾಕಿದಾಗ ಆಟೋಮೆಟಿಕ್ಲಿ ಆ ನೀರು ಸಂಪೂರ್ಣ ಆ ಕಲರಿಗೆ ಬದಲಾವಣೆ ಆಗುತ್ತೆ. ಅಂದರೆ ಚಂದ್ರ ಯಾವ ಜಾಗಕ್ಕೆ ಯಾವ ಸಮಯಕ್ಕೆ ಎಲ್ಲಿಗೆ ಬೇಕಿದ್ರೂ ಅಡ್ಜಸ್ಟ್ ಆಗುವಂಥವನು. ಅದು ಮಾತನಲ್ಲೇ ಆಗಿರ್ಬೋದು, ಆ ಧಾಟಿಯಲ್ಲೇ ಆಗಿರಬಹುದು, ಇನ್ನೊಬ್ಬರ ಜೊತೆಗೆ ಅನುಸರಿಸ್ಕೊಳ್ಳೋದ್ರಲ್ಲೇ ಇರಬಹುದು, ಇನ್ನೊಬ್ಬರ ಹಾಗೆ ಮಿಮಿಕ್ರಿ ಮಾಡೋದ್ರಲ್ಲೇ ಇರಬಹುದು, ಯಾವುದೇ ರೂಪದಲ್ಲೂ ಕೂಡ ಚಂದ್ರ ಗಾಳಿ ಬಂದಂಗೆ ತೂರ್ಕೊಳ್ಳೋದು ಅಂತಾರಲ್ಲ, ಆ ರೀತಿ ಅವರ ಜೊತೆಗೆ ಹೊಂದಿಕೊಂಡು ಲೀನವಾಗ್ತಾನೆ. ಆದ್ದರಿಂದ ಅವನಿಗೆ ಯಾರೂ ಶತ್ರುಗಳಿಲ್ಲ, ಎಲ್ಲರನ್ನೂ ಮಿತ್ರನಾಗಿ ನೋಡ್ತಾನೆ. ಶ್ರೀಕೃಷ್ಣನ ಜಾತಕದಲ್ಲಿ ಶ್ರೀಕೃಷ್ಣನದು ವೃಷಭ ಲಗ್ನ, ಲಗ್ನದಲ್ಲೇ ಚಂದ್ರ ಇದ್ದಾನೆ. ಅಂದರೆ ವೃಷಭದಲ್ಲೇ ಚಂದ್ರ ಇದ್ದಾಗ ಉಚ್ಚ ಚಂದ್ರ ಇರ್ತಾನೆ. ಉಚ್ಚ ಚಂದ್ರ ಇದ್ದಾಗ ಏನು ಅಂದರೆ ಚಂದ್ರನ ಪವರ್ ಜೋರಾಗಿರುತ್ತೆ. ಆಗ ಅವರ ವೇ ಆಫ್ ಥಿಂಕಿಂಗ್, ಮೊದಲೇ ಚಂದ್ರ ಚಂಚಲ, ವೇಗವಾಗಿ ಚರ, ಕರ್ಕಾಟಕ ಬಂದು ಚರರಾಶಿ, ವೇಗವಾಗಿ ಚಲಿಸುವಂಥದ್ದು. ನವಗ್ರಹಗಳಲ್ಲಿ ವೇಗವಾಗಿ ಚಲಿಸುವಂಥ ಗ್ರಹ ಅಂದ್ರೇ ಚಂದ್ರ. ಸೊ ಅವನು ಉಚ್ಚನ ಸ್ಥಿತಿಯಲ್ಲಿ ಒಳ್ಳೆ ಪವರ್ಫುಲ್ ಆಗಿದ್ದಾಗ ಅವನ ಯೋಚನಾ ಶಕ್ತಿ ತುಂಬ ವೇಗವಾಗಿರುತ್ತೆ, ಬಹಳ ವೇಗವಾಗಿ ಯೋಚನೆ ಮಾಡ್ತಾರೆ. ಅಂತಹ ಶ್ರೀಕೃಷ್ಣ ಆತನ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಮಂಗಳ ರಾಹು ಇದ್ದಾರೆ. ಇವರು ಇರುವುದರಿಂದ ಕೃಷ್ಣ ಯಾವಾಗಲೂ ಇನ್ನೊಬ್ಬರ ಪರವಾಗಿ ಇಬ್ಬರ ಪರವಾಗಿ ಹೋಗಿ ಮಾತುಕತೆ ಮಾಡಿ ಸಂಧಾನ ಮಾಡಲಿಕ್ಕೆ ಅಂತ ಹೋದಲ್ಲೆಲ್ಲ
ನಿಮಗೂ ಗೊತ್ತಿದೆ, ಜಗಳಾನೇ ಆಗಿದೆ. ಮಹಾಭಾರತದಲ್ಲಿ ನೀವು ನೋಡಿದಿರಿ, ಕೃಷ್ಣ ಎಲ್ಲೆಲ್ಲಿ ಸಂಧಾನಕ್ಕೆ ಇಬ್ಬರ ಪರವಾಗಿ ಮಾತುಕತೆಗೆ ಅಂತ ಹೋಗಿದ್ದಾನೆ, ಅಲ್ಲಿ ಎಲ್ಲೂ ಸಮಾಧಾನ ಮಾಡಿ ಯುದ್ಧ ತಪ್ಪಿಸಿ ಇಬ್ಬರ ಸಂಬಂಧವನ್ನು ಚೆನ್ನಾಗಿರೋ ಹಾಗೆ ಅವನು ಮಾಡಲಿಕ್ಕೆ ಆಗಿಲ್ಲ. ಕೃಷ್ಣ ಯಾವಾಗ ಯಾವಾಗ ಹೋಗ್ತಾನೆ ಸಂಧಾನಕ್ಕೆ, ಅಲ್ಲೆಲ್ಲ ಜಗಳ ಯುದ್ಧ ಕನ್ಫರ್ಮ್ ಮಾಡಿಕೊಂಡೇ ಬಂದಿದ್ದಾನೆ. ಕಾರಣ ಏನು ಅಂದರೆ, ಮೂರನೇ ಮನೆ, ಶ್ರೀಕೃಷ್ಣನ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಶುಕ್ರ ಮಂಗಳ ರಾಹು ಇರುವುದೇ ಕಾರಣ. ವೃಷಭ ಲಗ್ನಕ್ಕೆ ಮೂರನೇ ಮನೆ ಕರ್ಕಾಟಕ ರಾಶಿಯಾಗತ್ತೆ ಅಲ್ವಾ. ಮೂರನೇ ಮನೆ ಏನನ್ನು ಸೂಚಿಸುತ್ತೆ? ಕಮ್ಯುನಿಕೇಷನ್, ಮಾತುಕತೆ, ಹೋಗಿ ಕುತ್ಕೊಂಡು ಮಾತನಾಡುವಂಥದ್ದು, ವಾಕ್ಚಾತುರ್ಯವನ್ನು ತೋರಿಸುತ್ತೆ. ಅಲ್ಲಿ ಕೂತಿರ್ತಕ್ಕಂಥದ್ದು ಯಾರು? ಶುಕ್ರ ಮಂಗಳ ರಾಹು. ಮಂಗಳ ರಾಹು ಆಲ್ವೇಸ್ ರೆಡಿ ಫಾರ್ ಫೈಟ್ ಅಲ್ವಾ, ಯಾವಾಗಲೂ ಜಗಳಕ್ಕೆ ರೆಡಿ ಇರತಕ್ಕಂಥ ಎರಡು ಗ್ರಹಗಳು. ಹಾಗೆ ವೃಷಭ ಲಗ್ನಕ್ಕೆ ಶುಕ್ರನು ಮೂರನೇ ಮನೆಯಲ್ಲಿದ್ದಾನೆ ಅಂದರೆ ಶುಕ್ರ ಆರನೇ ಮನೆಯ ಅಧಿಪತಿ. ಆರನೇ ಮನೆ ಏನು? ವ್ಯಾಜ್ಯ, ಜಗಳ, ಶತ್ರು, ರೋಗ, ಋಣ ಅಲ್ವಾ. ಈ ಆರನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಮಾತಿನ ಜಾಗದಲ್ಲಿದ್ದಾಗ, ಕಮ್ಯುನಿಕೇಷನ್ ವಾರ್ತಾಲಾಪ ಜಾಗದಲ್ಲಿದ್ದಾಗ, ಅಲ್ಲಿ ಮಂಗಳ ಮತ್ತು ರಾಹುವಿನ ಎನರ್ಜಿನೂ ಇದ್ದಾಗ, ಇಂತಹ ವ್ಯಕ್ತಿ ಎಲ್ಲೇ ಹೋಗಿ ಮಾತುಕತೆ ಕೂತ್ಕೊಂಡ್ರು ಕೊನೆಗಲ್ಲಿ ಜಗಳ ಹೊಡೆದಾಟಗಳೇ ನಡೆಯುವಂಥದ್ದು. ಆದ್ದರಿಂದ ಶ್ರೀಕೃಷ್ಣನ ಜಾತಕದ ಪ್ರಕಾರನೇ ಅವನು ಎಲ್ಲೆಲ್ಲಿ ಹೋಗಿ ಸಂಧಾನಕ್ಕೆ ಅಂತ ಹೋಗಿದ್ದಾನೆ ಅಲ್ಲೆಲ್ಲ ಒಂದಲ್ಲ ಒಂದು ಜಗಳವೂ ಆಗಿದೆ, ಕೊನೆಗೆ ಯುದ್ಧನೂ ನಡೆದಿದೆ. ಶಾಂತ ರೀತಿಯಲ್ಲಿ ಯಾವ ಸಂಧಾನವೂ ನಡೆದಿಲ್ಲ. ಈ ರೀತಿಯ ವಿಚಾರವನ್ನು, ಈ ಕಾಂಬಿನೇಷನ್ ಅಂದರೆ ಮೂರನೇ ಮನೆಗೆ ಆರನೇ ಮನೆಯ ಸಂಬಂಧ ಮತ್ತು ಅಶುಭ ಗ್ರಹಗಳಾಗಿರ್ತಕ್ಕಂತಹ ಮಂಗಳ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಅಂದರೆ ಅಗ್ರೆಸಿವ್ ಪ್ಲಾನೆಟ್ಸ್ ರಾಹು ಕೇತುಗಳಾಗಿರಬಹುದು, ಇಂಥ ಶನಿ ಆಗಿರಬಹುದು, ಇಂಥ ಯಾವುದಾದ್ರೂ ಅಲ್ಲಿ ಕಾಂಬಿನೇಷನ್ನಲ್ಲಿದ್ದಾಗ ಆ ಅಂತಹ ವ್ಯಕ್ತಿಗಳು ಸಮಾಧಾನವಾಗಿ, ಸಮಾಧಾನ ಚಿತ್ತವಾಗಿ ಮಾತಾಡಿ ಅದನ್ನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಅರ್ಥೈಸ್ಕೊಳ್ಬಹುದು. ಶ್ರೀಕೃಷ್ಣ 15ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಲ್ತಾನೆ, ಇದು ನಿಮಗೆ ಗೊತ್ತಿದೆ ಅಲ್ವಾ. ಆದ್ದರಿಂದ ಜಾತಕದಲ್ಲಿ ಎಲ್ಲಿ ಚಂದ್ರ ಕೂತಿರುವನೋ ಅಲ್ಲಿ ಜಾತಕರಿಗೆ 15ನೇ ವಯಸ್ಸಿನಲ್ಲಿ ಫಲ ಕೊಡುವನು. ಅಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿ ಕೂತಿರ್ತಾನೋ, ಅವನು ತನ್ನ ಸ್ವಕ್ಷೇತ್ರದಲ್ಲಿ ಕೂತಿರಲಿ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಕೂತಿರಲಿ ಅಥವಾ ತನ್ನ ಮಿತ್ರ ಕ್ಷೇತ್ರದಲ್ಲಿ ಕೂತಿದ್ರೆ, ಅಂದರೆ ಆಮೇಲೆ ತನ್ನ ಮಿತ್ರ ಗ್ರಹಗಳ ಜೊತೆಯಲ್ಲಿ ಸಂಯೋಗ ಇದ್ದರೆ ಅಥವಾ ತನ್ನ ಮಿತ್ರ ಗ್ರಹದ ದೃಷ್ಟಿ ಚಂದ್ರನ ಮೇಲಿದ್ದರೆ, ಆವಾಗ ಚಂದ್ರ ಬಲವಾಗಿರ್ತಾನೆ. ಕೇಂದ್ರ ತ್ರಿಕೋನಗಳಲ್ಲೆಲ್ಲ ಇದ್ದಾಗ ವಿಶೇಷವಾಗಿ ಬಲವಾಗಿರ್ತಾನೆ. ಅದೇ ನೀಚನಾಗಿ ಅಥವಾ ಅಶುಭ ಗ್ರಹಗಳ ಜೊತೆಯಲ್ಲಿದ್ದು ಅಶುಭ ದೃಷ್ಟಿ ಒಳಗಾಗಿದ್ದು ಅಥವಾ 6, 8, 12ನೇ ಮನೆಯಲ್ಲಿದ್ದು ಅಂಥ ಸಂದರ್ಭದಲ್ಲಿ ಚಂದ್ರ ಸ್ವಲ್ಪ ಬಲಹೀನನಾಗ್ತಾನೆ. ಹಾಗೆ ಸೂರ್ಯನಿಂದ ಮೂರು ಮನೆ ಒಳಗಡೆಗೆ ಇದ್ದಾಗ ಅವನು ಅಶುಭನೂ ಆಗ್ತಾನೆ ಅಲ್ವಾ. ಈ ಎಲ್ಲ ರೀತಿ ಇದ್ದಾಗ ಅವನ ಫಲ ಅಶುಭ ಫಲಗಳು ಬರ್ತವೆ. ಅಂಥವರಲ್ಲಿ ನೆಗೆಟಿವ್ ಥಿಂಕಿಂಗು, ಸಮಾಧಾನ ಇಲ್ಲದೆ ಇರೋದು, ಡಿಪ್ರೆಸಿವ್ ಮನಸ್ಥಿತಿಗೆ ಹೋಗುವಂಥದ್ದು, ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಕೆಟ್ಟ ಡಿಸಿಷನ್ನನ್ನು ತಗೊಳ್ಳುವಂಥದ್ದು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಡಿಸಿಷನ್ ತೊಗೊಂಡು ಏನು ಅನಾಹುತ ಮಾಡ್ಕೊಳ್ತಾರೋ ಅನ್ನೋದು ಗೊತ್ತಾಗದೇ ಇರತಕ್ಕಂಥದ್ದು. ಅದೇ ಒಳ್ಳೆ ಪೊಸಿಷನಲ್ಲಿದ್ದಾಗ ಒಳ್ಳೆ ರೀತಿಯಾದ ಯೋಚನೆ, ಒಳ್ಳೆ ಡಿಸಿಷನ್ ತೊಗೊಳ್ಳೋದು, ಜೀವನದಲ್ಲಿ ಮುಂದೆ ಬರುವಂಥದ್ದು, ಧೈರ್ಯವಾಗಿ ಮುನ್ನುಗ್ಗುವಂಥದ್ದು, ಸಕಾಲಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತೊಗೊಳ್ಳುವಂಥದ್ದನ್ನು ಮಾಡ್ತಾರೆ. ಈ ಎಲ್ಲ ಫಲಗಳು ವಿಶೇಷವಾಗಿ ಜಾತಕರ 15ನೇ ವಯಸ್ಸಿನಲ್ಲಿ ಚಂದ್ರ ಫಲವನ್ನು ಕೊಡ್ತಾನೆ ಮೊದಲನೇ ಸರಿ. ನೆಕ್ಸ್ಟು 27ನೇ ವಯಸ್ಸಲ್ಲಿ ಕೊಡ್ತಾನೆ, ಅದರ ನೆಕ್ಸ್ಟು 39ನೇ ವಯಸ್ಸಿನಲ್ಲಿ. ಇಲ್ಲಿ ಏನು ಬದಲಾವಣೆ ಆಗ್ತಿದೆ ಅಂದರೆ 15, 12 ಸೇರಿದರೆ 27, 27ಕ್ಕೆ 12 ಸೇರಿದರೆ 39, ಹಾಗೇ ಪ್ರತಿ 12, 12, 12 15ಕ್ಕೆ 12, 12, 12 ನೀವು ಸೇರಿಸ್ತಾ ಹೋದರೆ ಆ ಎಲ್ಲ ಕಾಲಘಟ್ಟಗಳಲ್ಲಿ
ಚಂದ್ರ ರಿಸಲ್ಟ್ ಅನ್ನು ಕೊಡ್ತಾನೆ. ಯಾವುದರ ಆಧಾರಿತವಾಗಿ ಕೊಡ್ತಾನೆ? ನಿಮ್ಮ ಜಾತಕದಲ್ಲಿ ಚಂದ್ರನ ಬಲಾಬಲ ಪಾಸಿಟಿವ್ ಆಗಿದಾನೋ ನೆಗೆಟಿವ್ ಆಗಿದಾನೋ ಅನ್ನೋದನ್ನು ಬೇಸ್ ಆಗಿಟ್ಕೊಂಡು, ಅವನು ಯಾವ ಮನೆಯ ಅಧಿಪತಿ ಅನ್ನೋದರ ಆಧಾರದ ಮೇಲೆ ಆ ವಯಸ್ಸಿನಲ್ಲಿ ಚಂದ್ರನ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಚಂದ್ರನಿಗೆ ನಿಯಮಗಳು ಕಾನೂನು ಇಷ್ಟವಾಗುವುದಿಲ್ಲ, ಯಾಕೆಂದರೆ ಹಾಗೂ ಅನುಸರಿಸಲು ಇಷ್ಟಪಡುವುದಿಲ್ಲ. ಕಾರಣ ಚಂದ್ರ ಚಂಚಲವಾಗಿರುವುದರಿಂದ ಒಂದೇ ಕೆಲಸ ಒಂದೇ ಜಾಗದಲ್ಲಿ ಕೂತು ಮಾಡಲು ಆಗುವುದಿಲ್ಲ. ಆದ್ದರಿಂದ ಕರ್ಕಾಟಕ ಲಗ್ನದವರ ಜೀವನ ಏರಿಳಿತವಾಗಿರುವುದು, ಅಂದರೆ ಚಂದ್ರ ನಿಯಮಾವಳಿಗೆ ಬದ್ಧನಾಗಿರೋಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಫ್ರೀ ಬರ್ಡ್, ಯಾವಾಗಲೂ ತನ್ನ ಮನಸ್ಸೋ ಇಚ್ಛೆ ಮಾಡ್ಕೊಂಡು ಹೋಗಬೇಕು. ಆದ್ದರಿಂದನೇ ನೀವು ನೋಡಿ, ಯಾರದೇ ಜಾತಕದಲ್ಲಿ ಚಂದ್ರ ಒಂಟಿಯಾಗಿದ್ದರೆ ಅಂಥವರನ್ನು ನಂಬೋದು ತುಂಬ ಕಷ್ಟ. ಅವರ ಮನಸ್ಸು ಕಂಟ್ರೋಲಲ್ಲಿರಲ್ಲ. ಈಗ ಯೋಚನೆ ಮಾಡಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಅದನ್ನು ಮಾಡೋದಿಲ್ಲ, ಅವರಲ್ಲಿ ಬದಲಾವಣೆಗಳು ಹೆಚ್ಚು ಬರ್ತಾ ಇರುತ್ತೆ. ಅದೇ ಒಂಟಿ ಬದಲಿಗೆ ಅದರ ಜೊತೆಯಲ್ಲಿ ದೊಡ್ಡ ಗ್ರಹವಾಗಿರತಕ್ಕಂತಹ ಗುರು ಆಗಿರ್ಬೋದು, ಶನಿ ಆಗಿರ್ಬೋದು ಜೊತೆಯಲ್ಲಿದ್ದರೆ ಅವನನ್ನು ಮನಸ್ಸೋ ಇಚ್ಛೆ ಹೋಗೋದಕ್ಕೆ ಅವರು ಬಿಡೋದಿಲ್ಲ. ಚಂದ್ರ ಕಂಟ್ರೋಲಲ್ಲಿರ್ತಾನೆ. ಸೊ ಹೀಗಾಗಿ ಚಂದ್ರ ಒತ್ತಡದಲ್ಲಿರ್ತಾನೆ, ತುಂಬ ಒಂಥರ ಭಾರವಾದ ಮನಸ್ಥಿತಿಯಲ್ಲಿರ್ತಾನೆ. ಅಯ್ಯೋ ಏನು ಮಾಡೋಕ್ಕೆ ಬಿಡ್ತಾ ಇಲ್ಲಪ್ಪ ಇವರು ಅಂತ, ದೊಡ್ಡ ಗ್ರಹಗಳ ಜೊತೆಯಲ್ಲಿ ಇದ್ದಾಗ ಆಗತ್ತೆ. ಅದೇ ಚಂದ್ರನ ಜೊತೆಯಲ್ಲಿ ಮಂಗಳ ಆಗಲಿ, ಮಂಗಳ ಇದ್ದರೂ ಕೂಡ ಮಂಗಳನ ಅಷ್ಟು ಸುಲಭವಾಗಿ ಬಿಡಲ್ಲ, ತುಂಬ ಕಮ್ಯಾಂಡಿಂಗ್ ಆಗಿ ಅವನನ್ನು ನಡೆಸ್ತಾನೆ. ಅದೇ ಬುಧ ಮತ್ತು ಶುಕ್ರ ಇದ್ದರೆ ಹಾಗಾಗೋದಿಲ್ಲ, ಚಂದ್ರನನ್ನು ಅಷ್ಟೊಂದು ಅವರು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ರಾಹು ಮತ್ತು ಕೇತು ಇದ್ದರೂ ಕೂಡ ತಕ್ಕ ಮಟ್ಟಿಗೆ ಚಂದ್ರ ಕಂಟ್ರೋಲಲ್ಲಿ ಇರ್ತಾನೆ. ಸೊ ಹೀಗಾಗಿ ಚಂದ್ರನು ನಿಯಮಕ್ಕೆ ಬದ್ಧನಾಗಿರುವಂತಹ ವ್ಯಕ್ತಿಯಲ್ಲ. ಹಾಗೂ ಅದನ್ನು ಯಾರಾದರೂ ಒಂದು ನಿಯಮವನ್ನು ಅಳವಡಿಸಿದ್ರು ಕೂಡ ಅದ್ರ ತಕ್ಕ ಹಾಗೆ ನಡೆಯೋದಿಲ್ಲ. ನೀವು ಎಷ್ಟೇ ಅವ್ರಿಗೆ ಕಂಡೀಷನ್ ಮಾಡಿ ಕರ್ಕಾಟಕ ಲಗ್ನದವರಿಗೆ, ಅವರೇನು ಮಾಡ್ತಾರೆ, ಒಂದು ದಿವಸ ಅಥವಾ ಒಂದು ಅರ್ಧ ದಿವಸ ಅದನ್ನು ಪಾಲಿಸ್ತಾರೆ, ನೆಕ್ಸ್ಟ್ ಬಿಟ್ಟು ಮತ್ತೊಂದೇ ದಾರಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಮಕ್ಕಳಲ್ಲೂ ಆಗಲಿ ದೊಡ್ಡವರಲ್ಲೇ ಆಗಲಿ ನೀವು ಇದನ್ನು ನೋಡ್ಬೋದು. ಕಾರಣ ಅವರು ಚರ ಲಗ್ನದವರು. ಚಂದ್ರ ಚಂಚಲ ಮನಸ್ಥಿತಿಯವನು, ವೇಗವಾಗಿ ಮನಸ್ಸು ಸುತ್ತತಾನೇ ಇರುತ್ತೆ, ಅವರನ್ನು ಹಿಡಿದಿಡೋದು ಕಷ್ಟ. ಒಂದೇ ಜಾಗದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡು ಅಂದರೆ ಅವ್ರ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ, ಹೆಚ್ಚೊತ್ತು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದನೇ ಕರ್ಕಾಟಕ ಲಗ್ನದವರ ಜೀವನ ತುಂಬ ಏರಿಳಿತವಾಗಿರುತ್ತೆ. ಸ್ವಲ್ಪ ದಿವಸ ಚೆನ್ನಾಗಿದ್ದರೆ ಸ್ವಲ್ಪ ದಿವಸ ಚೆನ್ನಾಗಿರೋದಿಲ್ಲ. ಜಾತಕದಲ್ಲಿ ಚಂದ್ರ ಹಾಳಾಗಿದ್ದರೆ ಜಾತಕರು ಭಾವನಾತ್ಮಕವಾಗಿ ಖುಷಿಯಾಗಿರುವುದಿಲ್ಲ, ಒಂಟಿಯಾಗಿರುವುದು, ಕೆಟ್ಟ ಆಲೋಚನೆ ಮಾಡುವುದು. ಇಂತಹ ಸಂದರ್ಭದಲ್ಲಿ ಮನೆಯವರು ಬಹಳ ಎಚ್ಚರ ವಹಿಸಬೇಕು. ಯಾವಾಗ ಆಗ ನಾನು ಹೇಳಿದಾಗೆ ಹೇಗೆ ಹಾಳಾಗ್ತಾನೆ ಹೇಗೆ ಚೆನ್ನಾಗಿರ್ತಾನೆ ಅಂತ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ, ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳು ತುಂಬ ನೆಗೆಟಿವ್ ಆಲೋಚನೆಯನ್ನು ಮಾಡ್ತಾರೆ, ಕೆಟ್ಟ ಆಲೋಚನೆಗಳನ್ನು ಮಾಡ್ತಾರೆ. ಬರೀ ನೆಗೆಟಿವ್ ಥಾಟ್ಸೇ ಅವ್ರ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಅವ್ರು ಮಾಡಬೇಕು ಅಂತಲ್ಲ ಪಾಪ, ಅದು ಬರುತ್ತೆ. ಅಂಥ ಸಂದರ್ಭದಲ್ಲಿ ಅವ್ರ ದೇಹದಲ್ಲಿ ಏನಾದರೂ ಅಗೋಚರ ಶಕ್ತಿಗಳ ಪ್ರವೇಶ ಏನಾದರೂ ಆದರೆ ಅದು ಇನ್ನೂ ಅತಿರೇಕಕ್ಕೆ ತೊಗೊಂಡು ಹೋಗಿ ತುಂಬ ಡಿಪ್ರೆಸಿವ್ ಮನಸ್ಥಿತಿಗೆ ಹೋಗಿ ಒಂಥರ ಹುಚ್ಚು ಮನಸ್ಥಿತಿಗೆ ತಿರುಗುತ್ತೆ. ಅಂದರೆ ಅವರೇ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ತಮ್ಮದೇ ಜಗತ್ತಲ್ಲಿರೋದು, ಒಂಟಿಯಾಗಿರೋದು. ಇಂಥ ಚಂದ್ರ ಹಾಳಾದವರ ಮನಸ್ಥಿತಿ ವೀಕ್ ಇರೋದರಿಂದ ಅಗೋಚರ ಶಕ್ತಿಗಳು ಆ ದೇಹಕ್ಕೆ ಏನಾದ್ರು ಸೇರಿದ್ರೆ ಅವರನ್ನು ಚೆನ್ನಾಗಿ ಆವರಿಸ್ಕೊಂಡು ತನ್ನ ಮನಸ್ಸೋ ಇಚ್ಛೆ ಅವರನ್ನು ನಡೆಸ್ತಾ ಇರುತ್ತೆ. ಅವರಿಗೆ ಭಯ ಭಯ ಆಗುವಂಥದ್ದು, ಹಾರ್ಟ್ ಬೀಟ್ ಹೆಚ್ಚಾಗುವುದು, ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಬಹಳಷ್ಟು ಮಾನಸಿಕ ತೊಳಲಾಟದಲ್ಲಿ ಮಾನಸಿಕ ಸಮಸ್ಯೆಗೆ ಅವರು ಒಳಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಆತ್ಮಚಿಕಿತ್ಸೆಯಿಂದ ಅವರಿಗೆ ಒಳ್ಳೆಯ ರಿಸಲ್ಟನ್ನು ನಾವು ಕೊಡಬಹುದು. ಇರಲಿ, ಸೊ ಇದು ಕರ್ಕಾಟಕ ರಾಶಿಯ ಚಂದ್ರನ ಫಲಗಳ ಬಗ್ಗೆ ನಾವು ಇವತ್ತು ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಖಂಡಿತ ಮಾಡಿ, ಹಾಗೂ ಆದಷ್ಟು ಇದನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಎಲ್ರಿಗೂ ಈ ವಿಚಾರ ತಲುಪಲಿ, ಈ ವಿದ್ಯೆ ಲಭ್ಯವಾಗಲಿ ಅಂತ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮುಂದೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ, ನೀವು ತಕ್ಷಣ ವೀಡಿಯೋನ ನೋಡ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.